ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಶುಭೋದಯ. ಈಗ ನಾನು ಸಪ್ತಮ ಭಾವವನ್ನು ನಿಮಗೆ ವಿವರಿಸಲಿಕ್ಕೆ ಇದ್ದೇನೆ. ಏಳನೇ ಭಾವ ಬಹಳ ಮುಖ್ಯವಾದದ್ದು. ಇದು ಕಳತ್ರ ಭಾವ ಅಂತ ಕರಿತೇವೆ. ನಿಮ್ಮ ಮತ್ತು ನಿಮ್ಮ ಸ್ವಂತ ಪಾರ್ಟ್ನರಾದ ಸ್ಪೋಸಿನೊಡನೆ ಸಂಬಂಧವೇ ಈ ಭಾವದಿಂದ ಶುರುವಾಗ್ತದೆ. ಒಂದೊಂದು ಲಗ್ನಕ್ಕೆ ಒಂದೊಂದು ಅಧಿಪತಿ. ಈ ಸಪ್ತಮ ಭಾವಕ್ಕೆ ಈಗ ಅದನ್ನೇ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಿಮಗೆ ಮೊದಲೇ ಹೇಳಿದ್ದೇನೆ, ಕಾರಕ ಬೇರೆ, ಭಾವಾಧಿಪತಿ ಬೇರೆ. ನಿಮ್ಮದ್ದು ಮೇಷಲಗ್ನ ಅಂತ ಇಟ್ಕೊಳ್ಳಿ. ಸಪ್ತಮ ಭಾವದ ಅಧಿಪತಿಯು ಶುಕ್ರನಾಗಿರ್ತಾನೆ ಮತ್ತು ಕಳತ್ರಾಧಿಪತಿ ಕೂಡ ಶುಕ್ರನೇ ಆಗಿರುವನು. ಅಂದರೆ ಇವರಿಬ್ಬರ ಸ್ನೇಹ ಮತ್ತು ಬಾಂಧವ್ಯ ಡಬಲ್ ಸಿಮೆಂಟ್ ಇದ್ದ ಹಾಗೆ. ಇಲ್ಲಿ ಚಿತ್ತ 3, ಸ್ವಾತಿ 4, ವಿಶಾಖ 3 ಪಾದಗಳು ಬರುತ್ತವೆ. ಚಿತ್ತ ನಕ್ಷತ್ರದ ಅಧಿಪತಿಯು ಕುಜನಾಗಿದ್ದರೆ ವಿಶಾಖ ನಕ್ಷತ್ರದ ಅಧಿಪತಿಯು ಗುರುವಾಗಿರುತ್ತಾನೆ. ಅದೇ ಸ್ವಾತಿ ನಕ್ಷತ್ರದ ಅಧಿಪತಿಯು ರಾಹು ಬರ್ತಾನೆ. ಇಲ್ಲಿ ಸಂಬಂಧ ಯಾರ್ಯಾರಿಗೆ? ಕುಜ ಮತ್ತು ಶುಕ್ರನಿಗೆ, ರಾಹು ಮತ್ತು ಶುಕ್ರನಿಗೆ, ಗುರು ಮತ್ತು ಶುಕ್ರನಿಗೆ. ನೋಡಿ, ಒಂದು ವೇಳೆ ನಿಮ್ಮ ಲಗ್ನವು ವೃಷಭವೂ ಆಗಿದ್ದಲ್ಲಿ ನಿಮ್ಮ ಸಪ್ತಮ ಭಾವ ವೃಶ್ಚಿಕ ರಾಶಿ ಬರ್ತದೆ. ಆಗ ವಿಶಾಖ 1, ಅನುರಾಧ 4 ಹಾಗೂ ಜ್ಯೇಷ್ಠ 4 ಬರ್ತದೆ. ಇಲ್ಲಿ ಏನಾಗ್ತದೆ? ಇಲ್ಲಿ ನಿಮಗೆ ಸಂಬಂಧ ಶುಕ್ರ ಮತ್ತು ಗುರು, ಶುಕ್ರ ಮತ್ತು ಶನಿ, ಶುಕ್ರ ಮತ್ತು ಬುಧ ಬರ್ತದೆ. ಹಾಗೆ ಕುಜ ರಾಶಿ ಅಧಿಪತಿ ತಿಳ್ಕೊಳ್ಳಿ. ಇನ್ನು ಇಲ್ಲಿ ಕೂಡ ಶನಿ ಮತ್ತು ಶುಕ್ರರ, ಅಲ್ಲ, ಶುಕ್ರ ಮತ್ತು ಕುಜರ ಸಂಬಂಧ. ಅಂದರೆ ಇದು ಕೂಡ ಡಬಲ್ ಬೋಲ್ ಸಿಮೆಂಟಿನ ಹಾಗೆ. ಇನ್ನು ನಿಮ್ಮ ಲಗ್ನ ಮಿಥುನವಾಗಿದೆ ಅಂತ ಇಟ್ಕೊಳ್ಳಿ. ಮಿಥುನವಾದರೆ ನಿಮ್ಮ ಸಪ್ತಮ ಭಾವ ಧನುರಾಶಿ ಬಂದಿದ್ದು ಅಲ್ಲಿ ಕ್ರಮವಾಗಿ ಮೂಲ 4, ಪೂರ್ವಾಷಾಢ 4 ಮತ್ತು ಉತ್ತರಾಷಾಢ 1 ಬರ್ತದೆ. ಅದರಿಂದ ನಿಮಗೆ ಕ್ರಮವಾಗಿ ಕೇತು, ಶುಕ್ರ ಹಾಗೂ ರವಿ ಸಪ್ತಮಾಧಿಪತಿಗಳಾಗಿ ಬರ್ತಾರೆ. ಇಲ್ಲಿ ಏನಾಯಿತು? ಶುಕ್ರ ಮತ್ತು ಕೇತು, ಶುಕ್ರ ಮತ್ತು ಶುಕ್ರ ಹಾಗೂ ಶುಕ್ರ ಮತ್ತು ರವಿ. ಗುರು ರಾಶಿ ಅಧಿಪತಿ ಆದ್ದರಿಂದ ಗುರು ಕೂಡ ಇಲ್ಲಿ ಸಂಬಂಧಕ್ಕೆ ಬರ್ತಾನೆ. ಅದೇ ನಿಮ್ಮ ಲಗ್ನ ಕರ್ಕ ರಾಶಿಯಾದಲ್ಲಿ ನಿಮ್ಮ ಸಪ್ತಮ ಭಾವ ಉತ್ತರಾಷಾಢ 3, ಶ್ರವಣ 4, ಧನಿಷ್ಠ 2 ಬರ್ತದೆ. ಅವುಗಳ ಅಧಿಪತಿ ಕ್ರಮವಾಗಿ ರವಿ ಚಂದ್ರ ಕುಜನಾಗ್ತಾರೆ. ಅಂದರೆ ಏನಾಯಿತು? ಶುಕ್ರ ರವಿ, ಶುಕ್ರ ಚಂದ್ರ ಹಾಗೂ ಶುಕ್ರ ಕುಜ, ಎಲ್ಲರಿಗೂ ಮೇಲೆ ಶನಿ ಅದರ ಅಧಿಪತಿ. ಮತ್ತೆ ನಿಮ್ಮ ಲಗ್ನ ಸಿಂಹ ಬಂದಿದ್ದರೆ ಸಪ್ತಮಾಧಿಪತಿಯು ಧನಿಷ್ಠ 2, ಶತಭಿಷ 4, ಪೂರ್ವಭಾದ್ರ 3 ಬರ್ತದೆ. ಅಂದರೆ ಇಲ್ಲಿ ಏನಾಯಿತು? ಅಧಿಪತಿಯು ಕ್ರಮವಾಗಿ ಕುಜ ರಾಹು ಗುರು ಬರ್ತದೆ. ಮತ್ತೆ ಶುಕ್ರ ಕುಜ, ಶುಕ್ರ ರಾಹು, ಶುಕ್ರ ಗುರು, ಮೇಲೆ ಶನಿ ಅದರ ಅಧಿಪತಿ. ನಿಮ್ಮ ಲಗ್ನ ಕನ್ಯಾ ಬಂದಲ್ಲಿ ಸಪ್ತಮ ಅಧಿಪತಿಯು ಪೂರ್ವಭಾದ್ರ 1, ಉತ್ತರಾಭಾದ್ರ 4 ಹಾಗೂ ರೇವತಿ 4 ಪಾದಗಳು ಬರುತ್ತವೆ. ಆದ್ದರಿಂದ ಗುರು, ಶನಿ ಹಾಗೂ ಬುಧರು ಬರ್ತಾರೆ. ಅಂದರೆ ಏನಾಯಿತು? ಶುಕ್ರ ಗುರು, ಶುಕ್ರ ಶನಿ, ಶುಕ್ರ ಬುಧ. ಇಲ್ಲಿ ಯಾಕೆ ಶುಕ್ರ ಹೇಳ್ತಾ ಇದೆ ಅಂದರೆ ಕಳತ್ರಕಾರಕ ಶುಕ್ರ ತಿಳ್ಕೊಳ್ಳಿ. ಮೇಲಾಗಿ ನಿಮ್ಮ ಲಗ್ನ ಅಧಿಪತಿ ಯಾರು? ನಿಮ್ಮ ಲಗ್ನಾಧಿಪತಿ ಗುರು. ಸೊ ಗುರು ಶುಕ್ರರ ಕಾಂಬಿನೇಷನ್ ಆಗ್ತದೆ. ಇನ್ನು ನಿಮ್ಮ ಲಗ್ನವು ತುಲಾ ಬಂದಲ್ಲಿ ನಿಮ್ಮ ಸಪ್ತಮ ಭಾವು ಅಶ್ವಿನಿ 4, ಭರಣಿ 4 ಹಾಗೂ ಕೃತ್ತಿಕೆ 1. ಇಲ್ಲಿ ಕ್ರಮವಾಗಿ ಕೇತು, ಶುಕ್ರ, ರವಿ ಬರ್ತಾರೆ. ಆದ್ದರಿಂದ ಕಳತ್ರಕಾರಕ ಶುಕ್ರ ಶುಕ್ರ, ಶುಕ್ರ ಕೇತು, ಶುಕ್ರ ರವಿ ಆಗ್ತಾರೆ. ಮೇಲ್ಪಟ್ಟು ಕುಜನು ರಾಶಿಯಾಧಿಪತಿ, ಅವನು ಸಂಬಂಧವೂ ಉಂಟು. ಅದೇ ನಿಮ್ಮ ಲಗ್ನ ವೃಶ್ಚಿಕವಾದಲ್ಲಿ ನಿಮ್ಮ ಸಪ್ತಮ ಭಾವು ಕ್ರಮವಾಗಿ ಕೃತ್ತಿಕೆ 3, ರೋಹಿಣಿ 4, ಮೃಗಶಿರ 2 ಬರ್ತದೆ. ಆದ್ದರಿಂದ ರವಿಚಂದ್ರ ಹಾಗೂ ಕುಜರು ಬರ್ತಾರೆ. ಏನಾಯಿತು? ಶುಕ್ರ ರವಿ, ಶುಕ್ರ ಚಂದ್ರ, ಶುಕ್ರ ಕುಜ, ಮೇಲಾಗಿ ಶುಕ್ರನೇ ಇದಕ್ಕೆ ಅಧಿಪತಿ. ಸೊ ಆದ್ದರಿಂದ ಇಲ್ಲಿ ರಿಪೀಟ್ ಬೇಡ. ಅದೇ ನಿಮ್ಮ ಲಗ್ನವು ಧನುರ್ಬಂಧದಲ್ಲಿ ನಿಮ್ಮ ಸಪ್ತಮ ಭಾವು ಮೃಗಶಿರ 2, ಆರಿದ್ರ 4 ಹಾಗೂ ಪುನರಸು 3 ಬರ್ತದೆ. ಅಂದರೆ ಕ್ರಮವಾಗಿ ಕುಜ ರಾಹು ಹಾಗೂ ಗುರು ಬರ್ತಾರೆ. ಅದರಿಂದ ಶುಕ್ರ ಕುಜ, ಶುಕ್ರ ರಾಹು ಹಾಗೂ ಶುಕ್ರ ಗುರು ಬರ್ತಾರೆ. ಅದೇ ನಿಮ್ಮ ಲಗ್ನ ಮಕರ ರಾಶಿ ಬಂದಲ್ಲಿ ಕ್ರಮವಾಗಿ ಪುನರಸು 4, ಪುಷ್ಯ 4 ಮತ್ತು ಆಶ್ಲೇಷ 1 ಬರ್ತವೆ. ಅಂದರೆ ಗುರು, ಶನಿ ಹಾಗೂ ಬುಧ ಸಪ್ತಮಾಧಿಪತಿಯಾಗಿ ಬರ್ತಾರೆ. ಕಳತ್ರಕಾರಕ ಶುಕ್ರನಾದುದರಿಂದ ಶುಕ್ರ ಗುರು, ಶುಕ್ರ ಶನಿ ಹಾಗೂ ಬುಧರು ಬರ್ತಾರೆ. ಮಕರ ರಾಶಿ ಅಂದರೆ ಶನಿ ಅದಕ್ಕೆ ಅಧಿಪತಿ. ಆದರೆ ಇಲ್ಲಿ
ಸಪ್ತಮಾಧಿಪತಿಯಾದವ ಬಂದಲ್ಲಿ ಕ್ರಮವಾಗಿ ಅದೇ ನಿಮ್ಮ ಲಗ್ನವು ಮಕರ ರಾಶಿ ಬಂದಲ್ಲಿ ಕ್ರಮವಾಗಿ ಕರ್ಕ ರಾಶಿ ಅಂದರೆ ಚಂದ್ರಾಧಿಪತಿ ಬರ್ತಾರೆ. ಅದೇ ನಿಮ್ಮ ಲಗ್ನವು ಕುಂಭ ಬಂದಲ್ಲಿ ನಿಮ್ಮ ಸ್ಪೌಸಿನ ಭಾವ ಸಿಂಹ ಆಗ್ತದೆ, ಅದರಾಧಿಪತಿ ರವಿ ಆಗ್ತಾನೆ. ಅದರಲ್ಲಿ ರಾಮ ನಕ್ಷತ್ರ ಆಶ್ಲೇಷ ಮೂರು, ಮಗ ನಾಲ್ಕು, ಪುಬ್ಬ ಎರಡು ಬರ್ತವೆ. ಅಂದರೆ ಬುಧ ಕುಜ ಶುಕ್ರರು ಸಪ್ತಮಾಧಿಪತಿ ಆಗ್ತಾರೆ. ಶುಕ್ರ ಕಳತ್ರ ಕಾರಕನಾದ್ರಿಂದ ಶುಕ್ರ ಬುಧ ಶುಕ್ರ ಕುಜ ಹಾಗೂ ಶುಕ್ರ ಶುಕ್ರ. ಅದೇ ನಿಮ್ಮ ಲಗ್ನವು ಮೀನವಾಗಿದ್ದಲ್ಲಿ ಏನಾಯಿತು, ನಿಮಗೆ ಉತ್ತರ ಫಾಲ್ಗುಣಿ ಮೂರು, ಹಸ್ತ ನಾಲ್ಕು ಹಾಗೂ ಚಿತ್ತ ಎರಡು ಪಾದಗಳು ಸಪ್ತಮಾಧಿಪತಿಗಳ ನಕ್ಷತ್ರಗಳಾಗಿ ಬರ್ತವೆ. ಅಂದರೆ ರವಿಚಂದ್ರ ಹಾಗೂ ಕುಜರು ಸಪ್ತಮಾಧಿಪತಿಯಾಗಿ ಬರ್ತಾರೆ. ಹಾಗಾದರೆ ತೊಂದರೆಗಳು ಯಾವಾಗ ಬರ್ತವೆ ಎಂದು ನೀವು ಕೇಳಬಹುದು. ಈಗ ಮಿಥುನ ಲಗ್ನವೇ ಒಂದೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಇಲ್ಲಿ ಏನಾಯಿತು, ಸಪ್ತಮ ಭಾವದಲ್ಲಿ ನೋಡಿ, ಈ ಮೇಲಿನ ಜಾತಕದಲ್ಲಿ ಧನುರಾಶಿಯಾದರೂ ಕೂಡ ಗುರುವಿನ ರಾಶಿಯಾದರೂ ಕೂಡ ಅಲ್ಲಿ ರವಿ ಕುಜ ಹಾಗೂ ಬುಧರು ಇರುವರು. ರವಿ ಉದಯಾಗ್ನಿ, ಕುಜನು ಮಧ್ಯಾಗ್ನಿ, ರವಿ ಮತ್ತು ಕುಜರ ನಡುವೆ ತೊಂದರೆ ಇಲ್ಲ. ಆದರೆ ಬುಧ ಮತ್ತು ಕುಜರು ಒಬ್ಬರಿಗೊಬ್ಬರು ಶತ್ರುಗಳು. ಕುಜ ಮತ್ತು ರವಿ ಸೇರಿದಲ್ಲಿ ಆ ಭಾವವು ಭಗ 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 ಉರಿಯುತ್ತದೆ. ಆದ್ದರಿಂದ ನಮಗೆ ತಿಳಿಯದ ಹಾಗೆ ಮದುವೆಯನ್ನು ಮಾಡಿದಲ್ಲಿ ಥಟ್ಟನೆ ಅದು ಮುರಿಯುತ್ತದೆ. ಅಂದರೆ ಇಲ್ಲಿ ನಾವು ದ್ವಿಕಳತ್ರ ಯೋಗ ಇದೆ ಅಂತ ಹೇಳ್ತೇವೆ. ಆದ್ದರಿಂದ ಇಲ್ಲಿ ಕೂಡ ಏನಾಯಿತು, ನಿಶ್ಚಿತಾರ್ಥ ಮುಗಿದೆ, ಮುರಿದೇ ಹೋಯಿತು. ಯಾತಕ್ಕಂದರೆ ಇಂಥ ಕಾಂಬಿನೇಷನ್ ಅಂದರೆ ಬಂದರೆ ನಾವು ದಕ್ಷಿಣ ಕನ್ನಡದವರು ದ್ವಿಕಳತ್ರ ಯೋಗ ಇದ್ದೇವೆ ಅಂತ ಹೇಳಿ. ಅದನ್ನು ಏನು ಮಾಡಬೇಕು, ವಿವಾಹ ಮಾಡಿ ಇವರಿಗೆ ಕುಂಭ ವಿವಾಹವನ್ನು ಮಾಡಬೇಕು. ಆ ಕುಂಭ ವಿವಾಹ ಮಾಡುವಾಗ ಮಡಕೆಗೂ ಇವರಿಗೂ ದಾರವನ್ನು ಸುತ್ತಿ ಕಡಿಯಬಾರದು, ಕಡಿದರೆ ಗೋತ್ರವೇ ಕಡಿದ ಹಾಗಾಯಿತು. ಆದ್ದರಿಂದ ಇವರಿಗೆ ವಿವಾಹವನ್ನು ಮಾಡುವ ಮುಂಚೆ ಇದನ್ನು ಮಾಡಿದರೆ ಗಂಡಸಾದರೆ ಹುಡುಗರಾದರೆ ಬಾಳೆ ಗಿಡದ ಜೊತೆ ಮದುವೆ ಮಾಡಬೇಕು ಆಯಿತಾ. ಹಾಗೆ ಮಾಡಿದಲ್ಲಿ ಮದುವೆ ಸುರಕ್ಷಿತವಾಗಿ ಆಗ್ತದೆ. ಈಗ ಇವರು ಚೆನ್ನಾಗಿ 15 ವರ್ಷಗಳ ಮದುವೆ ಜೀವನವನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ಜಾತಕ ನೋಡೋಣ. ಇಲ್ಲಿ ನೋಡಿ, ನೀನ ಲಗ್ನ, ಲಗ್ನದಲ್ಲಿ ಚಂದ್ರಕೇತು, ಸಪ್ತಮದಲ್ಲಿ ರಾಹು ಆಯಿತಾ. ಅದರಲ್ಲಿ ಕನ್ಯಾ ರಾಶಿಯನ್ನು ಕೆಲವರು ಅವನ ಮನೆಯಂತಲೇ ಪ್ರತಿಬಿಂಬಿಸುತ್ತಾರೆ. ರಾಹುವಿನ ಪಂಚಮ ದೃಷ್ಟಿಯು ಸಪ್ತಮಾಧಿಪತಿಯಾದ ಬುಧನ ಮೇಲೆ ಮತ್ತು ರವಿ ಮೇಲೆ ಹಾಗೂ ಲಗ್ನಾಧಿಪತಿಯಾದ ಗುರುವಿನ ಮೇಲೆ ಬೀಳ್ತದೆ. ಇದರಿಂದಾಗಿ ಬರೀ 6 ತಿಂಗಳಲ್ಲಿಯೇ ಡೈವರ್ಸ್ ಆಯ್ತೇನೆ. ಇವರು ತಪ್ಪು ಮಾಡುವುದು ಯಾವುದೆಂದರೆ, ರಾಹು ಸಪ್ತಮದಲ್ಲಿ ಇದ್ದರೆ ಪರದೇಶಿಯನ್ನು ಮದುವೆಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಫಾರಿನ್ ಗರ್ಲ್ ಅಥವಾ ಇತರ ಜಾತಿ ಹುಡುಗಿಯನ್ನು ಮದುವೆ ಆಗಿದ್ದಲ್ಲಿ ಇವರಿಗೆ ಸಕ್ಸಸ್ ರೇಟ್ 100% ಇರ್ತಿತ್ತು. ಡೈವರ್ಸ್ನಲ್ಲಿ ಅಂತ್ಯವಾಗುವುದರಲ್ಲಿ ಇಲ್ಲವಾದಲ್ಲಿ ಡೈವರ್ಸ್ನಲ್ಲಿ ಅಂತ್ಯ ಡೆಫಿನೆಟ್. ರಾಹು ಸಪ್ತಮದಲ್ಲಿದ್ದಲ್ಲಿ ಫಾರಿನ್ ಟೂರ್ ಗ್ಯಾರಂಟಿ ಅಂತ ಹೇಳ್ತೇವೆ. ರಾಹು ಸಪ್ತಮದಲ್ಲಿ ಅದು ಮಿಥುನ ವೃಷಭ ಕುಂಭ ಹಾಗೂ ಕನ್ಯಾದಲ್ಲಿದ್ದಲ್ಲಿ ಅನಂತ ಐಶ್ವರ್ಯವನ್ನು ದಯಪಾಲಿಸ್ತಾನೆ ಅಂತ ಹೇಳ್ತಾರೆ. ಇವರಿಗೆ ಆಧ್ಯಾತ್ಮಿಕ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಕಾರಣ ಏನು ಹೇಳಿ, ಇವರ ಕೇತು ಲಗ್ನದಲ್ಲೇ ಇರೋದ್ರಿಂದ ಇವರು ದೇವಸ್ಥಾನ ದೇವರ ಗುಡಿಯಲ್ಲಿ ಹೋಗಿ ಒಂದು 1/2 ಗಂಟೆ ಮೆಡಿಟೇಷನನ್ನು ಮಾಡ್ತಾ ಇರ್ತಾರೆ. ಇದು ಬರೆದಿಟ್ಟ ಒಂದು ಹಣೆಬರಹ ಅಂತ ಹೇಳ್ತೇವೆ. ಇನ್ನು ಕೇತು ಲಗ್ನದಲ್ಲಿ ಇದ್ದರೆ ಒಂದ್ಕುಂಟಿ, ಸನ್ಯಾಸಿ, ವೈರಾಗ್ಯ ಅಂತಲೂ ಕರೀತಾರೆ. ಇನ್ನು ಸಪ್ತಮಾಧಿಪತಿಯು 6ನೇ ಮನೆಗೆ ಅಷ್ಟಮಕ್ಕೆ ಓದಲಿ ಇಲ್ಲ ವ್ಯಯಸ್ಥಾನಕ್ಕೆ ಓದಲಿ ಅಂತ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆದಲ್ಲಿ ಮದುವೆ ಜೀವನದಲ್ಲಿ ತೊಂದರೆ ಸರಿ. ಕಾರಣ ಏನಂದರೆ, ಸಪ್ತಮಾಧಿಪತಿ ಕಳತ್ರ, ಇದು ನಿಮ್ಮ ಸ್ಪೌಸಿನ ಮನೆ. ಸ್ಪೌಸಿನ ಮನೆ ಅಧಿಪತಿ 6ನೇ ಮನೆಗೆ ಹೋದರೆ ಅಂಥವ್ರನ್ನ ಕಟ್ಕೊಂಡು ರೋಗಗ್ರಸ್ತರಾಗಬೇಕು, ಇಲ್ಲ ಅವಳೇ ರೋಗಿಷ್ಠಳೆ ಆಗ್ತಾಳೆ. ಅಷ್ಟಮಕ್ಕೆ ಹೋದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು, ಹರ್ಡಲ್ಸ್. ವ್ಯಯಸ್ಥಾನಕ್ಕೆ ಹೋದಲ್ಲಿ ನೀವು ದೂರದವರ ಹೋಗ್ತಾ ಇರ್ತೀರಿ, ನಿಮಗೆ ಲಾಸ್. ಆ ಹುಡುಗಿಯಿಂದ ಅಥವಾ ಹುಡುಗನಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಯಾವಾಗಲೂ ಮದುವೆ ಮಾಡುವಾಗ ಈ ಹುಡುಗಿ ಅಥವಾ ಹುಡುಗನಿಂದ ನನಗೇನು ಲಾಭ ಅನ್ನೋದನ್ನು ನಾವು ನೋಡ್ಕೋಬೇಕು. ಭೂಮಿಯಿಂದ ಧನಸ್ಥಾನದಲ್ಲಿದ್ದಾರೋ, ಭಾಗ್ಯದಲ್ಲಿದ್ದಾರೋ, ಲಾಭದಲ್ಲಿದ್ದಾರೋ, ಇದನ್ನು ನೋಡ್ಕೋಬೇಕು. ಹಾಗೆ ನೋಡಿದರೆ ಮಾತ್ರ ಮುಂದುವರಿಯಬೇಕೇ ವಿನ ಒಟ್ಟರಾಶಿಯಲ್ಲಿ ಮದುವೆ ಮಾಡಬಾರ್ದು. ಇಲ್ಲಿ ನೋಡಿ, ಮೇಲಿನ ಜಾತಕದಲ್ಲಿ ಸಪ್ತಮಾಧಿಪತಿಯಾದ ಸೂರ್ಯನು ಎಲ್ಲಿದ್ದಾನೆ, ಸೂರ್ಯನ ಮನೆಯಲ್ಲಿ ಅಲ್ಲೇ ಇದ್ದಾನೆ. ಅಂದರೆ ಇದು ಕೂಡ ಡೈವರ್ಸ್ ಜಾತಕವೇ ಅಂತ ಹೇಳಬಹುದೇನೋ. ಆದರೆ ಅಷ್ಟಮದಲ್ಲಿ ಚಂದ್ರನು ಮಂಗಲಕರ, ಉಚ್ಛ, ಬುಧ ನೀಚ ಮತ್ತು ನೀಚ ಭಂಗ ಇವು ರಾಜಯೋಗ ಉಂಟು ಮಾಡಿರ್ತಾರೆ. ಮಂಗಲನು
ಕ್ಷತ್ರಿಯ ಮನೆಯಲ್ಲಿ ಅದು ಕೂಡ ಅಷ್ಟಮದಲ್ಲಿರುವ ಕಾರಣ ಮಾಂಗಲ್ಯ ಭಾಗ್ಯಕ್ಕೆ ಕುತ್ತು ಅನ್ನುತ್ತೇವೆ. ಆದರೆ ಇಲ್ಲಿ ಕೂಡ ಕುಂಭವಿವಾಹವನ್ನು ಅವರುಗಳು ಮಾಡಿರುತ್ತಾರೆ ಅಂತ ನನ್ನ ಭಾವನೆ. ಇಲ್ಲಿ ಲವ್ ಮ್ಯಾರೇಜ್ ಆಗಿದ್ದು ಈಗಲೂ ಕೂಡ ಅವರುಗಳು ಬಹಳ ಶಾಂತಿಯಿಂದ ಖುಷಿ ಖುಷಿಯಾದ ಜೀವನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ರಾಹು 9ನೇ ಮನೆಯಲ್ಲಿ ಇರೋದರಿಂದ ಫಾರಿನ್, ಓಕೆ, ಇವರು ಕೂಡ ಫಾರಿನ್ನಿಗೆ ಹೋಗ್ಬೋದು. ಒಂದು ರೀತಿಯಲ್ಲಿ ಫಾರಿನ್ ಇದ್ದರೆ ಒಳ್ಳೆಯದು, ಇತರ ಜಾತಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತೇವೆ. ನಿಜವಾಗಿ ಇದನ್ನು ನಾನು ಸುಮಾರು 1997 ಐ ತಿಂಕ್ 97 96ರಲ್ಲಿ ಹೇಳಿದೆ, 98ರಲ್ಲಿ ಹೇಳಿರ್ತೇನೆ. ಗಂಡ ಸಿಂಧಿ ಆದರೂ ಕೂಡ ನಮ್ಮ ಹುಡುಗಿ ಬ್ರಾಹ್ಮಿನ್ ಕ್ಯಾಸ್ಟ್, ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿ 25 ವರ್ಷ ಐ ತಿಂಕ್ ಮದುವೆಯಾಗಿ ಚೆನ್ನಾಗಿದ್ದಾರೆ, ಆಯಿತಾ. ಸೊ ಆವಾಗ ಹುಡುಗಿಯ ತಂದೆ ಒಪ್ಪಲಿಲ್ಲ ನಾನು ಹೇಳಿದವಾಗ ಲವ್ ಮ್ಯಾರೇಜ್ ಅಂದರೆ, ನೀವು ಸುಮ್ಮನೆ ಬಾಯಿ ಬಂದಾಗ ಹೇಳ್ತೀರ ಅಂತ ಹೇಳಿದರು. ಮೊನ್ನೆ ಅವರು ಎಂಡೋರ್ಸ್ ಮಾಡಿದರು, ಉಪಾಧ್ಯಾಯರು ಹೇಳಿದ್ದು 100ಕ್ಕೆ 100% ಕರೆಕ್ಟ್ ಆಯಿತು. ಕೊನೆ ಆ ಹುಡುಗಿ ಸಿಂಧಿ ಹುಡುಗನ ಹತ್ರ ಭಾಳ ಚೆನ್ನಾಗಿ, ಸಿಂಧಿ ಹುಡುಗರೆಲ್ಲ ಬೆಳ್ಳಗಿರ್ತಾರೆ ಚೆನ್ನಾಗಿರ್ತಾರೆ, ಇಂಟ್ರೊಡ್ಯೂಸ್ ಮಾಡಿ, ಈ ಅಂಕಲ್ ಇಲ್ದಿದ್ರೆ ನನ್ನ ನಿನ್ನ ಸಂಬಂಧ ಆಗ್ತಾನೇ ಇರಲಿಲ್ಲ, ಇವರೇ ಅದಕ್ಕೆ ಕಾರಣ, ಅವರಿಗೊಂದು ಥ್ಯಾಂಕ್ಸ್ ಹೇಳಪ್ಪ ಅಂತ ಹೇಳಿದರು. ಅಂದರೆ ಇನ್ನೂ ಅವಳಲ್ಲಿ ಆ ಒಂದು ಕೃತಜ್ಞತಾ ಭಾವನೆ ಇದೆ. ಈಗಿನ ಕಾಲದಲ್ಲಿ ಮದುವೆ ನಾವು ಅರೇಂಜ್ ಮಾಡಿ, ನಾವೇ ಜಾತಿಯ ಮ್ಯಾಚ್ ಮಾಡಿ, ನಾವೇ ಎಲ್ಲ ಮಾಡಿಸಿಕೊಟ್ಟರು ಕೂಡ ಹುಡುಗಿಯಾದವರು ಒಂದು ಕೃತಜ್ಞತೆಯನ್ನು ಕೊಡುವುದಿಲ್ಲ. ಅದೇ ಹುಡುಗನು ಕೂಡ ಸಂಬಂಧಿಕನಾದರೂ ಕೂಡ ಬೆಂಗಳೂರಿನಲ್ಲಿ ಅವರ ಫಂಕ್ಷನ್ ಮಾಡಿದರೂ ಕೂಡ ಆ ಹುಡುಗಿಯನ್ನು ಕರೆದುಕೊಂಡು ಬಂದು, ಮಾವ ನಿಮ್ಮಿಂದಾಗಿ ನನಗೆ ಈ ಹುಡುಗಿ ಸಿಕ್ತು ಅಂತ ಹೇಳಿ ಒಂದು ನಮಸ್ಕಾರ ಮಾಡುವ ಯೋಗ್ಯತೆಯೂ ಇಲ್ಲ. ಇದಂಥ ಈಗ ಒಂದು ಕಲಿಯುಗದಲ್ಲಿ ಯಾವ ಒಂದು ಸುಕೃತಕ್ಕೆ ಬೆಲೆಯೇ ಇಲ್ಲ ಅಂತ ಹೇಳಬಹುದು, ಆಯಿತಾ. ಸಪ್ತಮದಲ್ಲಿ ಶನಿ ಬಂದರೂ ಕೂಡ ಕೆಲವೊಮ್ಮೆ ಮದುವೆ ಆಗುವುದು ಲೇಟ್ ಆಗಿರುತ್ತೆ, ಇನ್ನು ಕೆಲವೊಮ್ಮೆ ಮದುವೆ ಆಗದೆ ಸನ್ಯಾಸಿಯಾಗಿಯೇ ಉಳಿಯುತ್ತಾರೆ, ಆಯಿತಾ. ಸೊ ಅದೆಲ್ಲ ಇನ್ನು ಕೆಲವು ಬಾರಿ ಡೈವರ್ಸ್ ಕೂಡ ಆಗ್ತದೆ. ಇದಕ್ಕೆ ಎಲ್ಲ ಗ್ರಹಗಳ ಪರಿಸ್ಥಿತಿ ನೋಡಬೇಕಾಗ್ತದೆ. ಮದುವೆಯನ್ನು ಮಾಡುವುದು ಅಷ್ಟೊಂದು ಸುಲಭಕರವಲ್ಲ. ಪರಿಹಾರಗಳು ನೀವುಗಳು ಏನು ಮಾಡಬೇಕು? ಹುಡುಗಿಯ ತಂದೆ ತಾಯಿಯಂದರು ಸುಮ್ಮನೆ ಗೇಟ್ ಕೀಪರ್ ಆಗಿ ಬಂದ ಹುಡುಗರ ಹುಡುಗಿಯನ್ನು ಬಿಡ್ತಾ ಇರುವುದಲ್ಲ. ನಿನ್ನೆ ಒಂದು ತಂದೆ ಫೋನ್ ಮಾಡಿದರು, ನನ್ನ ಹುಡುಗಿ 35 ವರ್ಷ ಆಯಿತು, ಮತ್ತು ಇಷ್ಟರವರೆಗೆ ಏನು ಮಾಡ್ತಾ ಇದ್ದೀರಿ, ಏನು ಊಟ ಪಾಯಸದ ಊಟ ತಿಂತಾ ಇದ್ದೀರೋ, ನಿಮ್ಮ ಮಗಳ ಪಾಯಸ ಊಟ ಹಾಕಬೇಕಂತ ಗೊತ್ತಾಗಿಲ್ವೋ ಕೇಳಿದೆ. ಇಲ್ಲ, ಅವರು ಎಲ್ಲ ಹೇಳಿದರು, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ ಹೇಳಬೇಕಾದ್ರೆ ನಿಮಗೆ 26 ವರ್ಷದಿಂದ ನಿಮಗೆ ಮದುವೆ ಆಗಿಲ್ಲ ಅಂದರೆ ನಾನು ಒಪ್ಪೋದೇ ಇಲ್ಲ. 9 ವರ್ಷ ಬೇಕಾಗ್ತದೆ ಒಂದು ಹುಡುಗಿ ಮದುವೆ ಮಾಡಲಿಕ್ಕೆ. ಅಂದರೆ ಕೋಟಾ ಯಾರ ಹತ್ರ ಇದೆ? ಕೋಟಾ ಈ ತಂದೆ ತಾಯಿಯವ್ರ ಹತ್ರ ಇದೆ. ಅದು ಅವ್ರಿಗೆ ಗೊತ್ತಿಲ್ಲ, ಬಂದದನ್ನೆಲ್ಲ ಬಿಟ್ಟಿರ್ತಾರೆ. ತಮ್ಮ ಮಗಳು ಸುರಸುಂದರಿ ಅಂತ ಅವರ ತಲೆಯಲ್ಲಿ, ಆ ಸುರಸುಂದರಿನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾರೋ, ಆ ಸುರಸುಂದರಿ ಹುಟ್ಟಿದ್ದು ಬೇರೆ ಹುಡುಗನಿಗಾಗಿ ಅಂತ ತಿಳ್ಕೊಳ್ಬೇಕು, ಆಯಿತಾ. ನಾವೊಂದು ಹುಡುಗಿಯನ್ನು ಬೆಳೆಸಿದರೆ ಅದು ನಮ್ಮ ಮನೆಯ ಸ್ವತ್ತಲ್ಲ, ಬೇರೆಯವರ ಮನೆ ಸ್ವತ್ತು ಅಂತ ಬೆಳೆಸ್ಬೇಕೇ ವಿನಃ ಅವರಿಗೆ ಅದು ಗೊತ್ತೇ ಇಲ್ಲ. 26 ಹಿಡಿದ್ರೆ ಮದುವೆಗೆ ಇಮ್ಮಿಡಿಯೇಟ್ ಹೊರಗೆ ಹಾಕಲೇಬೇಕು. ಮಕ್ಕಳ ಎಜುಕೇಷನ್ ಕೊಡಿ. ಕಲ್ಕತ್ತಾದಲ್ಲಿ ಹಾಗೆ ಹೆಣ್ಣು ಮಕ್ಕಳಂತ ಹೇಳಿದರೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ ಅವ್ರಿಗೆ ಎಷ್ಟು ಎಜುಕೇಷನ್ ಕೊಡ್ತಾರೋ ಅಷ್ಟು ಕೊಟ್ಟು ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿಗೆ ಆಡ್ತಾರೆ. ಇಲ್ಲಿ ಅವರು ನಮ್ಮ ಕರ್ನಾಟಕದವ್ರನ್ನು, ಆಂಧ್ರದವ್ರನ್ನು, ತಮಿಳ್ನವ್ರನ್ನು ಕಟ್ಕೊಂಡು ಮದುವೆ ಆಗಿ ಸುಖವಾಗಿರ್ತಾರೆ. ಇರಲಿ, 10 ವರ್ಷಗಳ ಕಾಲ ಸುಖವಾಗಿರಪ್ಪ ಅಂತ ಹೇಳ್ತೇವೆ ನಾವು. ಇಲ್ಲಿ ದುರ್ಗಾ ಸಪ್ತಸತಿಯನ್ನು ಮದುವೆ ಆಗುವವರೆಗೂ ಓದ್ತಾ ಇರಬೇಕು. ಮಂಗಲ ಸಪ್ತಮದಲ್ಲಿ ಅಥವಾ 8ರಲ್ಲಿ ಇದ್ದರೆ ಕುಂಭ ವಿವಾಹವನ್ನು ಮಾಡಿ ಮದುವೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಸೂರ್ಯ ಇದ್ದರೂ ಕೂಡ ಹಾಗೆ, ಸೂರ್ಯ ಪಿತೃಶಾಪವಿದ್ದಲ್ಲಿ ಅದನ್ನು ಮೊದಲು ಪರಿಹಾರ ಮಾಡಿ, ಇಲ್ಲಾಂದರೆ ನಿಮಗೆ ಮದುವೆ ಆಗಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಮದುವೆ ಆದ ಮೇಲೆ ಕೂಡ ಮಕ್ಕಳಾಗಲು ತೊಂದರೆ ಆಗ್ತದೆ. ಸಪ್ತಮದಲ್ಲಿ ರಾಹು ಇದ್ದಲ್ಲಿ ಕುಕ್ಕೆಗೆ ಹೋಗಿ ಆಶ್ಲೇಷವಲಿಯನ್ನು ಮಾಡಿ. ಕೆಲವೊಮ್ಮೆ ಸೂರ್ಯನು ಸಪ್ತಮದಲ್ಲಿದ್ದರೆ ಹೇಳಿದೆ, ಕುಂಭ ವಿವಾಹ ಮಾಡಿ ಅದೇ ಗಂಡಸಾದಲ್ಲಿ ಬಾಳೆಗಿಡದೊಂದಿಗೆ ಮದುವೆಯನ್ನು ಮಾಡಿ. ಇನ್ನು ಕೆಲವು ಬೇವಿನ ಮರದ ಜೊತೆಗೆ ಮದುವೆ ಮಾಡುವವರು ಉಂಟು. ಇನ್ನು ಕೆಲವರು ವೆಂಕಟೇಶ್ವರನ ಕಲ್ಯಾಣ ಮಹೋತ್ಸವ ಮಾಡೋದುಂಟು. ಆದರೆ ನಾನೇನು ಹೇಳ್ತಾ ಇದ್ದೆ ಅಂದರೆ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿ ಅಷ್ಟೇ, ಆಯಿತಾ. ಸೊ ಆವಾಗ ನಿಮಗೆ ದೇವರು ನಿಮಗೆ ಡೆಫಿನೆಟ್ಲಿ ಅವನು ಒಳ್ಳೆ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾನೆ. ಇದೆಷ್ಟೋ ಸಪ್ತಮ ಭಾವದ ಬಗ್ಗೆ ಹೇಳಿದ್ದೇನೆ. ಎಲ್ಲರಿಗೂ ಶೇರ್ ಮಾಡಿ, ಶೇರ್ ಲೈಕ್ ಮಾಡಲಿಕ್ಕೆ ಕಂಜ್ಯೂಸ್ ಮಾಡಬೇಡಿ. ನಾನು ಈಗ ಮೊನ್ನೆ ತಾನೇ ಒಂದು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಸುಮಾರು 10% ಲೈಕ್ ಬಂದಿದೆ, ನನಗೆ ಭಾಳ ಚೆನ್ನಾಗಿ ಖುಷಿಯಾಯಿತು, ಆಯಿತಾ. ಸೊ ಅದರಿಂದ ನೀವು ಕೂಡ ಅದನ್ನು
ಇಲ್ಲಿ ನೋಡಿ, ನಾನು ಇಲ್ಲಿ ತೋರಿಸ್ಬೋದಿತ್ತು ನಿಮಗೆ ವೀಡಿಯೋಸ್. ಓಕೆ, ವೀಡಿಯೋಸ್ದಲ್ಲಿ ಸುಮಾರು ಲೈಕ್ಗಳು ಐ ಥಿಂಕ್ 550 ಮೇಲೆ ಇರಬೇಕು ಅಲ್ಲ ವ್ಯೂಸ್. ಆದರೆ ಒಳ್ಳೆ 10% ಮೋರ್ ದ್ಯಾನ್ 75-76, ಇನ್ನೂ ಸ್ವಲ್ಪ ಕಡಿಮೆನೇ ಇದೆ. 585 ಇದ್ದರೂ ನೋಡಿ ಇಲ್ಲಿ 878 ವ್ಯೂಸಿಗೆ 77 ಲೈಕ್ಸ್ ಇದೆ, ಆಯಿತಾ? 878 ನೋಡಿ, 77 ಲೈಕ್ಸ್, 275 ಬರೀ 13 ಲೈಕ್ಸ್, 406 ಬರೀ 10 ಲೈಕ್ಸ್. ಇದಕ್ಕೆ ಆ್ಯಕ್ಚುಲಿ 40 ಲೈಕ್ಸ್ ಬರಬೇಕಿತ್ತು, ಬರಲಿಲ್ಲ, ಆಯಿತಾ? 535 20 ಲೈಕ್ಸ್ ಇದೆ. ನೀವೇ ಇಲ್ಲಿ ನೋಡುವಂತೆ, ಆಯಿತಾ? ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಕೆಲವರು ಏನು ಇಲ್ಲಿ ಏನು ಮಾಡಬೇಕು ನೋಡಿ, ಇಲ್ಲಿ ನಾನೀಗ ಇನ್ನೂ ಕೆಳಗಡೆ ಹೋದರೆ ಏನಾಗ್ತದೆ, ಸೊ 1700 ಅಲ್ಲಿ ಒಂದು ಹೆಚ್ಚಿಗೆ ಲೈಕ್ಸ್ ಇಲ್ಲ, ಆಯಿತಾ? ಸೊ ಆವಾಗ ಏನಾಯಿತು ನೋಡಿ, ಇಲ್ಲಿ 1866 ಬರೀ 76, ಇಲ್ಲಿ 185 ಲೈಕ್ಸ್ ಬರಬೇಕಿತ್ತು, ಬರಲಿಲ್ಲ. ಪಂಚಮ ಸ್ಥಾನದ ಬಗ್ಗೆ ಸುಮ್ಮನೆ ನೋಡ್ತಾರೆ, ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಲೈಕ್ ಮಾಡಿ. ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳ್ತೇನೆ, ಆಯಿತಾ? ಎಲ್ಲರಿಗೂ ಶುಭವಾಗಲಿ, ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತೀನಿ.